ಮಿತ್ರರೇ, ಇವತ್ತಿನ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುಸ್ಲಿಮರನ್ನು ಮತ್ತು ಇಸ್ಲಾಮನ್ನು ಅರಿಯಿರಿ ಈ ವಿಷಯದ ಮೇಲೆ ತಮ್ಮ ಜೊತೆಯಲ್ಲಿ ಒಂದು ಮುಕ್ತ ಸಂವಾದ ಮಾಡಬೇಕು ಅನ್ನುವ ನಮ್ಮ ಆಸೆ. ತಾವೆಲ್ಲರೂ ತಮ್ಮ ತುಂಬ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಮುಗಿಸಿ ಮತ್ತು ಸ್ವಲ್ಪ ಕೆಲಸಗಳು ಬಹುಶಃ ಇದ್ದರೂ ಸಹ ಬಿಡು ಮಾಡಿಕೊಂಡು ತಾವು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಜಮಾತ್ ಇಸ್ಲಾಮಿ ಪರವಾಗಿ ನಾನು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಉದ್ದೇಶ ಇಷ್ಟೇ, ಕಾರ್ಯಕ್ರಮದ್ದು ಮುಕ್ತವಾಗಿ ಇಸ್ಲಾಮಿನ ಬಗ್ಗೆ ಅಥವಾ ಮುಸಲ್ಮಾನರ ಬಗ್ಗೆ ತಮ್ಮಲ್ಲಿ ಉಂಟಾಗುವಂತಹ ಪ್ರಶ್ನೆಗಳು, ಸಮಸ್ಯೆಗಳು ಏನಾದರೂ ಸಹ ಆಗಬಹುದು, ಈ ಒಂದು ಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ಮುಕ್ತ ಅವಕಾಶ ಇರ್ತದೆ. ಈ ಕಾರ್ಯಕ್ರಮವನ್ನು ನಾವು ಮೊಹಮ್ಮದ್ ಕುನ್ಹಿ ಸಾಹಬ್ ಅವರ ಪ್ರಾಸ್ತಾವಿಕ ನುಡಿಯಿಂದ ಪ್ರಾರಂಭಿಸ್ತೀವಿ. 5-10 ನಿಮಿಷ ತನಕ ಈ ಕಾರ್ಯಕ್ರಮದ ಬಗ್ಗೆ ಒಂದು ಪ್ರಾಸ್ತಾವಿಕ ನುಡಿಯನ್ನು ತಾವು ತಮ್ಮ ಮುಂದೆ ಇಡಲಿದ್ದಾರೆ. ಆನಂತರ ತಾವು ಮುಕ್ತವಾಗಿ ತಮ್ಮ ಪ್ರಶ್ನೆಗಳನ್ನು ಜನ ಮೊಹಮ್ಮದ್ ಕುನ್ಹಿ ಅವರಿಗೆ ಕೇಳಿಕೊಳ್ತಾರೆ. ಪರಮದಯ ಮೇನು ಕರುಣಾನಿಧಿಯಾದ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಪ್ರೀತಿಯ ಮಾಧ್ಯಮ ಮಿತ್ರರೇ, ಇದು ಒಂದು ಪತ್ರಿಕಾಗೋಷ್ಠಿ ಅಲ್ಲ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಇನ್ಫಾರ್ಮೇಶನ್ ಕೊಡಲಿಕ್ಕೆ ಕಾರಣ ಒಂದು ಪತ್ರಿಕಾಗೋಷ್ಠಿ ಅಲ್ಲ. ಇದು ಒಂದು ಮುಕ್ತ ಮಾತುಕತೆಯ ಕಾರ್ಯಕ್ರಮ. ನಿಮಗೆಲ್ಲ ಗೊತ್ತಿರುವಂತೆ ಹಾಸನದಲ್ಲಿ 2 ದಿನಗಳ ಕುರಾನ್ ಪ್ರವಚನ ಕಾರ್ಯಕ್ರಮ ನಡೆಯುತ್ತಾ ಇದೆ. ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮ ಕನ್ನಡದ ಕಲಾಭವನದಲ್ಲಿ ನಡೆಯುತ್ತಾ ಇದೆ. ಅದರ ಪ್ರಯುಕ್ತ ಮಾಧ್ಯಮ ಮಿತ್ರರೊಂದಿಗೆ ಒಂದು ಚರ್ಚಾ ಕಾರ್ಯಕ್ರಮ, ಮತ್ತು ಈ ಚರ್ಚೆಯಲ್ಲಿ ಎಲ್ಲಾ ವಿಷಯಗಳನ್ನು ಹೇಳಿ ಮುಗಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಮ ನಿಬಿಡತೆ, ನಿಮ್ಮ ಕೆಲಸಗಳೆಲ್ಲ ಅಷ್ಟು ಒತ್ತಡದಲ್ಲಿ ಇರಬಹುದು. ಆದ್ದರಿಂದ ಯಾವುದಾದ್ರೂ ಕೆಲವು ವಿಷಯಗಳ ಬಗ್ಗೆಯಾದರೂ ಚರ್ಚೆ ಮಾಡುವ, ಸಂವಾದ ನಡೆಸುವ ಒಂದು ಉದ್ದೇಶದೊಂದಿಗೆ ಈ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮಗೆಲ್ಲ ಗೊತ್ತಿರುವಂತೆ ಇಸ್ಲಾಮಿನ ಬಗ್ಗೆ ಇಡೀ ಜಗತ್ತಿನಲ್ಲಿ ಹಲವು ರೀತಿಯ ತಪ್ಪು ಕಲ್ಪನೆಗಳಿವೆ. ಜಗತ್ತಿನಾದ್ಯಂತ ಒಂದು ರೀತಿಯ ಇಸ್ಲಾಮ್ ಫೋಬಿಯಾ ಇದೆ. ಅದಕ್ಕೆ ಹಲವು ರೀತಿಯ ಕಾರಣಗಳು ಇವೆ. ನಮ್ಮಲ್ಲಿ ಕೂಡ ಇಸ್ಲಾಮಿನ ಬಗ್ಗೆ ವಿವಿಧ ರೀತಿಯ ತಪ್ಪು ಕಲ್ಪನೆಗಳು, ಅದು ಆಧಾರ ಇರಬಹುದು, ಮಸೀದಿಗಳಿರಬಹುದು, ಮಹಿಳೆ ಇರಬಹುದು, ಜಿಹಾದ್ ಇರಬಹುದು, ಹೀಗೆ ಹಲವು ವಿಷಯಗಳ ಬಗ್ಗೆ ಒಂದು ರೀತಿಯ ಗೊಂದಲಗಳು, ಒಂದು ರೀತಿಯ ಸಂಶಯಗಳು, ಅದರಲ್ಲಿ ಹೆಚ್ಚಿನವುಗಳು ಕೂಡ ಮನಪೂರ್ವಕವಾಗಿ ಮಾಡಲಾಗುತ್ತಿರುವಂತಹ ಆರೋಪಗಳು, ಇದೆಲ್ಲ ನಮ್ಮ ಸಮಾಜದಲ್ಲಿ ಇದೆ. ಜಮಾತ್ ಇಸ್ಲಾಮಿ ಇದು ಹೊಸ ಒಂದು ಕಾರ್ಯಕ್ರಮವಾಗಿ ಮಾಡ್ತಾ ಇರೋದಲ್ಲ. ಹಲವು ವರ್ಷಗಳಿಂದ ವಿವಿಧ ರೀತಿಯ ಸಂವಾದಗಳ ಮೂಲಕ, ಚರ್ಚೆಗಳ ಮೂಲಕ, ವಿವಿಧ ರೀತಿಯ ಸೆಮಿನಾರ್ಗಳ ಮೂಲಕ ಈ ಸಮಾಜದ ಅಂಕುಡೊಂಕುಗಳನ್ನು ಸರಿಪಡಿಸುವ, ಈ ಸಮಾಜದಲ್ಲಿ ಪರಸ್ಪರ ವಿಶ್ವಾಸವನ್ನು ಮೂಡಿಸುವ, ಪರಸ್ಪರ ನಂಬಿಕೆಯನ್ನು ಬಲಪಡಿಸುವ, ಸಹಬಾಳ್ವೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದೊಂದಿಗೆ ಇಂತಹ 10 ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ನಡೆಸ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಾವು ಮಸೀದಿ ಸಂದರ್ಶನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಾದ್ಯಂತ. ಎಲ್ಲ ಧರ್ಮೀಯರು ಮಸೀದಿಗೆ ಮುಕ್ತವಾಗಿ ಭೇಟಿ ಕೊಡಬಹುದು. ಇವತ್ತಿಗೂ ಮಸೀದಿಗಳ ಬಗ್ಗೆ ಅಪಪ್ರಚಾರ ಮಾಡುವವರಿದ್ದಾರೆ. ಮೊನ್ನೆ ಕೂಡ ನಮ್ಮೊಬ್ಬ ಗೌರವಾನ್ವಿತ MLA ಅವರು ಮಸೀದಿಗಳಲ್ಲಿ ಶಸ್ತ್ರಾಸ್ತ್ರ ಇದೆ ಅಂತ ಭಾಷಣ ಮಾಡ್ತಾ ಇದ್ದಾರೆ. ಅವರೆಲ್ಲ ಯಾವ ಉದ್ದೇಶಕ್ಕೆ ಮಾತಾಡ್ತಾ ಇದ್ದಾರೆ, ತಿಳಿದು ಮಾತಾಡ್ತಾ ಇದ್ದಾರೋ ಅಲ್ಲ, ತಿಳಿಯದೆ ಮಾತಾಡ್ತಾ ಇದ್ದಾರೋ ಅಥವಾ ಬೇರೆ ಯಾವ ಉದ್ದೇಶದೊಂದಿಗೆ ಮಾತಾಡ್ತಾ ಇದ್ದಾರೋ ಅದು ಗೊತ್ತಿಲ್ಲ. ಮಾತ್ರ ಅವರ ಮಾತುಗಳು ಸಮಾಜದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಾವು
ಮಸೀದಿಯನ್ನು ಪರಿಚಯಿಸುವ ಕೆಲಸ ಕೂಡ ಈ ರಾಜ್ಯದಾದ್ಯಂತ ಮಾಡ್ತಾ ಇದ್ದೀವಿ. ಈಗಾಗಲೇ ಮೈಸೂರಿನಲ್ಲಿ ಮಾಡಿದ್ದೆವು, ಕೊಪ್ಪಳದಲ್ಲಿ ನಿನ್ನ ಭದ್ರಾವತಿಯಲ್ಲಿ ಆಗಿತ್ತು, ಬಸವ ಕಲ್ಯಾಣ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲೆಲ್ಲ ಮಾಡಿದ್ದೆವು. ಧಾರಾಳ ಸ್ವಾಮೀಜಿಗಳು, ಪತ್ರಕರ್ತರು, ಅದೇ ರೀತಿ ಪ್ರೊಫೆಷನಲ್ಸ್ಗಳು, ವಿವಿಧ ಧರ್ಮದ ಮಹಿಳೆಯರು ಸೇರಿದರು. ಎಲ್ಲರನ್ನು ಮಸೀದಿಗೆ ಆಹ್ವಾನಿಸಿ ಮಸೀದಿ ಏನಿದೆ, ಆಧಾರ ಏನಿದೆ, ಮಸೀದಿಯಲ್ಲಿ ಯಾವ ಚಟುವಟಿಕೆಗಳು ನಡೆಯುತ್ತಾ ಇದೆ, ಮತ್ತು ನಾವೆಲ್ಲರೊಂದಿಗೆ ಹೇಳ್ತೇವೆ, ನಾವು ಕರೆದಾಗ ಮಾತ್ರ ಬರಬೇಕು ಅಂತಿಲ್ಲ, ನೀವು ಯಾವಾಗ ಬೇಕಾದ್ರೂ ಬರಬಹುದು, ಇದನ್ನು ಹೇಳ್ತೇವೆ. ನಾವು ಒಂದು ದಿವಸ ಫಿಕ್ಸ್ ಮಾಡಿ ನಿಮ್ಮನ್ನೆಲ್ಲ ಕರೆಯುತ್ತೇವೆ, ಆ ದಿವಸ ಮಾತ್ರ ನೀವು ಬರಬೇಕು, ಹಾಗೇನು ನಮಗೆ ಅಂತಹ ಬೌಂಡ್ರೀಸ್ ಎಲ್ಲ ಇಲ್ಲ, ನೀವು ಯಾವಾಗ ಬೇಕಾದ್ರೂ ಬರಬಹುದು. ಇಂತಹ ಪ್ರಯತ್ನಗಳು ಯಾಕೆ ನಡೀತಾ ಇದೆ ಅಂದ್ರೆ, ಅಪನಂಬಿಕೆಗಳನ್ನು ಹೋಗಲಾಡಿಸಬೇಕಾದದ್ದು ನಮ್ಮ ದೊಡ್ಡ ಕೆಲಸ. ಇಲ್ಲಿ ಅಪನಂಬಿಕೆಗಳಿರುತ್ತವೆ, ಅಲ್ಲಿ ಅಪರಿಚಿತತೆ ಇರುತ್ತದೆ, ಅಲ್ಲಿ ನಿಗೂಢತೆ ಇರುತ್ತದೆ, ಅಲ್ಲಿ ಪರಸ್ಪರ ನಂಬಿಕೆ ಇರುವುದಿಲ್ಲ. ಆದ್ದರಿಂದ ಅದು ಕುರಾನ್ ಪ್ರವಚನ ಕಾರ್ಯಕ್ರಮ ಇರಬಹುದು, ಇಫ್ತಾರ ಕೂಟಗಳಿರಬಹುದು, ಈದ್ ಸೌಹಾರ್ದ ಕೂಟಗಳಿರಬಹುದು, ಬೇರೆ ಬೇರೆ ವಿಷಯಗಳ ಬಗ್ಗೆ ವಿವಿಧ ಧಾರ್ಮಿಕ ವಿದ್ವಾಂಸರನ್ನು ಸೇರಿಸಿ ನಾವು ನಡೆಸುವ ಹತ್ತು ಹಲವು ವಿಚಾರಗೋಷ್ಠಿಗಳು, ಸಾರ್ವಜನಿಕ ಕಾರ್ಯಕ್ರಮಗಳು, ಈ ಎಲ್ಲ ಪ್ರಯತ್ನಗಳ ಮೂಲಕ ಪರಸ್ಪರ ಬೆಸೆಯುವ ಧರ್ಮ ಅಂದ್ರೆ ಏನು, ಧರ್ಮ ನಮಗೆಲ್ಲ ಏನು ಹೇಳಿಕೊಡುತ್ತಾ ಇದೆ. ನಾವೆಲ್ಲ ಧರ್ಮ ಅಂತ ಹೇಳುವಾಗ ಕೆಲವೊಮ್ಮೆ ಭಯಂಕರ ಭಯಪಡುತ್ತೇವೆ. ಒಬ್ಬ ಧರ್ಮನಿಷ್ಠನಾದ್ರೆ ಏನಾಗ್ತಾನೆ, ಧರ್ಮನಿಷ್ಠನಾದ್ರೆ ಅವ ಗಾಂಧೀಜಿ ಆಗ್ತಾನೆ, ಧರ್ಮನಿಷ್ಠರಾದವರು ಬಸವಣ್ಣ ಆಗ್ತಾರೆ, ಧರ್ಮನಿಷ್ಠೆ ಇರುವವರು ಮದರ್ ತೆರೇಸ ಆಗ್ತಾರೆ, ಧರ್ಮನಿಷ್ಠೆ ಇರುವವರು ಅಬುಲ್ ಕಲಾಂ ಆಜಾದ್ ಆಗ್ತಾರೆ, ಧರ್ಮನಿಷ್ಠೆ ಇರುವವರು ಸೈಯದ್ ಅಬುಲ್ಲಾ ಮೌದೂದಿ ಆಗ್ತಾರೆ. ಧರ್ಮನಿಷ್ಠೆ ಇರುವವರು ಯಾರು ಕೂಡ ಜಗತ್ತಿಗೆ ಯಾವ ಸಮಸ್ಯೆಗಳನ್ನು ಸೃಷ್ಟಿಸಿಲ್ಲ. ಧರ್ಮದ ಹೆಸರಲ್ಲಿ ಧರ್ಮವನ್ನು ದುರುಪಯೋಗ ಮಾಡುವಾಗ, ಧರ್ಮದ ದುರ್ವ್ಯಾಖ್ಯಾನಗಳು ನಡೆಯುವಾಗ ಸಮಾಜದಲ್ಲಿ ಗೊಂದಲಗಳು ಉಂಟಾಗುತ್ತದೆ, ಸಮಸ್ಯೆಗಳು ಉಂಟಾಗುತ್ತದೆ, ಮತ್ತು ಧರ್ಮವನ್ನು ಅಪವಿತ್ರ ಉದ್ದೇಶಗಳಿಗಾಗಿ ಬಳಸಿಕೊಳ್ಳುವಾಗ ಸಮಸ್ಯೆಗಳು ಬರುತ್ತವೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಜಮಾಯತ್ ಇಸ್ಲಾಮಿ ದೇಶದಾದ್ಯಂತ ಎಲ್ಲಾ ಸ್ಥಳಗಳಲ್ಲೂ ಎಲ್ಲಾ ವರ್ಗದ ಜನರಲ್ಲೂ ಪರಸ್ಪರ ಸಂವಾದ ನಡೆಸುವ, ಚರ್ಚೆ ಮಾಡುವ ವಿವಿಧ ವಿಷಯಗಳ ಬಗ್ಗೆ, ಇಸ್ಲಾಮಿನ ವಿವಿಧ ಮಗ್ಗುಲುಗಳ ಬಗ್ಗೆ ಬಹಳ ಮುಕ್ತವಾಗಿ ಮಾತಾಡುವ ಕೆಲಸ ಮಾಡ್ತಾ ಇದ್ರು. ನೀವು ತಿಳ್ಕೊಳ್ಬಾರ್ದು ಇದನ್ನು ಕೆಲವರನ್ನು ಸೋಲಿಸುವುದು, ನಾವೆಲ್ಲ ಗೆಲ್ಲುವುದು ಹಾಗಲ್ಲ. ಇದು ನಾರಾಯಣ ಗುರುಗಳೊಂದು ಸರ್ವಧರ್ಮ ಸಮ್ಮೇಳನ ಮಾಡಿದ್ರು ಕೇರಳದಲ್ಲಿ, ಬಹಳ ದೊಡ್ಡ ಸರ್ವಧರ್ಮ ಸಮ್ಮೇಳನ. ಅವರು ಅದರ ಪೆಂಡಾಲ್ನಲ್ಲಿ ಒಂದು ಪ್ರವೇಶ ದ್ವಾರದಲ್ಲಿ ಒಂದು ಮಾತು ಬರೆಸಿದ್ದರು, ಈ ಸರ್ವಧರ್ಮ ಸಮ್ಮೇಳನ ಸೋಲುವುದಕ್ಕೂ ಸೋಲಿಸುವುದಕ್ಕೂ ಅಲ್ಲ, ಇದು ತಿಳಿಯುವುದಕ್ಕೂ ತಿಳಿಸುವುದಕ್ಕೂ ಇರುವ ಸಮ್ಮೇಳನ. ಅದೇ ರೀತಿ ನಮ್ಮ ಎಲ್ಲ ಚಟುವಟಿಕೆಗಳು ತಿಳಿಯುವ ಮತ್ತು ತಿಳಿಸುವ ಪ್ರಕ್ರಿಯೆಗಳು. ಆದ್ದರಿಂದ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಕೆಲವು ವಿಷಯಗಳನ್ನೆಲ್ಲ ಮುಕ್ತವಾಗಿ ನಿಮಗೆ ಕೇಳಬಹುದು, ಇದರಲ್ಲಿ ಬೇಜಾರಿಲ್ಲ ನನಗೆ. ನೀವೇನು ಕೇಳಿದ್ದರು ಮುಕ್ತವಾಗಿ ನಮ್ಮಲ್ಲಿರುವಂತಹ ಗೊಂದಲಗಳು, ಕೆಲವು ವಿಷಯಗಳಲ್ಲಿರುವ ತಪ್ಪು ಕಲ್ಪನೆಗಳನ್ನು, ಎಲ್ಲ ವಿಷಯಗಳು ನಾನು ಹೇಳಿದಾಗಿ ಇವತ್ತು ಮಾತಾಡಿ ಮುಗಿಸಲಿಕ್ಕೆ ಹೇಳಿದ ಸಾಧ್ಯ ಇಲ್ಲ, ಆದರೆ ಒಂದು ಸಣ್ಣ ಪ್ರಯತ್ನ ಇದೆ. ಆದ್ದರಿಂದ ನಿಮ್ಮಲ್ಲಿರುವ ಸಂಶಯಗಳಿರಬಹುದು ಅಥವಾ ಒಟ್ಟು ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಇರುವ ದಾರಿಗಳೇನು ಎಂಬುದರ ಬಗ್ಗೆ ಕೂಡ ಒಂದು ಒಳ್ಳೆಯ ಚರ್ಚೆ ನಡೆದರೆ ಅದು ಬಹಳ ಪರಿಣಾಮಕಾರಿಯಾಗಬಹುದು ಅಂತ ನಾವು ಭಾವಿಸ್ತೇವೆ. ಈ ನಿಟ್ಟಿನಲ್ಲಿ ನಿಮಗೆಲ್ಲ ಮುಕ್ತವಾಗಿ ಚರ್ಚೆ ಮಾಡುವ, ಸಂವಾದ ನಡೆಸುವ ಅವಕಾಶ ಇದೆ. ನಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ. ಹೀಗೆ ಪ್ರಶ್ನೋತ್ತರ ಕಾರ್ಯಕ್ರಮ, ಸಂವಾದ ಕಾರ್ಯಕ್ರಮ, ಮಸೀದಿ ಸಂದರ್ಶನ ಮಸೀದಿ ಸಂದರ್ಶನ ಕಾರ್ಯಕ್ರಮ ನಮ್ದು ಬಹಳ ಸಕ್ಸಸ್ಫುಲ್ ಕಾರ್ಯಕ್ರಮ ಅಂತ ಹೇಳ್ಬೋದು. ಇತ್ತೀಚೆಗೆ ಕೊಪ್ಪಳದಲ್ಲಿ ನಡೆದ ಮಸೀದಿ ಕಾರ್ಯಕ್ರಮದ ಬಗ್ಗೆ ಪ್ರಜಾವಾಣಿಯ ಫ್ರಂಟ್ ಪೇಜಲ್ಲಿ ನ್ಯೂಸ್ ಬಂದು ಇವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ ಅಂತ ಗೊತ್ತಿಲ್ಲ ನನಗೆ. ಮತ್ತು ಧಾರಾಳ ಸ್ವಾಮೀಜಿಗಳು, ಬಹಳಷ್ಟು ಮಂದಿ, ನಾನು ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಹೋಗಿದ್ದೆ ಮೈಸೂರಲ್ಲಿ, ಕೊಪ್ಪಳದಲ್ಲಿ ಎಲ್ಲ. ಜನರ ಭಾವನೆ ಹೆಂಗೆಂದ್ರೆ ನಾವು ಇದರ ಸುತ್ತ ಓಡಾಡ್ತಾ ಇದ್ದೆವು, ಆದರೆ ಒಳಗೆ ಬರಬೇಕು ಅಂತ ಆಸೆ ಇತ್ತು. ಬರ್ಲಿಕ್ಕೆ ಏನೋ ಒಂದು ರೀತಿಯ ಅಲ್ಲಿ ಪ್ರವೇಶ ಕೊಡುತ್ತಾರೋ ಇಲ್ವೋ,
ಅದು ಅಲ್ಲಿಗೆ ಮುಸ್ಲಿಮರಿಗೆ ಮಾತ್ರ ಪ್ರವೇಶ ಇರುವುದ, ಇಂತಹ ಒಂದು ಗೊಂದಲ ಹೆಚ್ಚಿನ ಜನರಲ್ಲಿ ಇತ್ತು. ಮತ್ತು ಧಾರಾಳ ಆಫೀಸರ್ಸ್ ಗಳು ಕೂಡ ಬಂದಿತ್ತು. ಮೈಸೂರಲ್ಲಿ ಒಬ್ಬರು ಸಿಬಿಐ ರಿಟೈರ್ಡ್ ಆಫೀಸರ್ ಬಂದಿತ್ತು. ಹಲೋ ರೀತಿಯ ಜನರು ಮತ್ತು ಮಾಧ್ಯಮದವರು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಒಳ್ಳೆಯ ಪ್ರತಿಕ್ರಿಯೆ ಜನರಿಂದ ಖಂಡಿತವಾಗಿ ಇದು ಮಸೀದಿ ಸಂದರ್ಶನ ಕಾರ್ಯಕ್ರಮಗಳು. ಯಾಕೆಂದರೆ ಅಂತಹ ಅಪಪ್ರಚಾರಗಳನ್ನು ಸಮಾಜದಲ್ಲಿ ನಡೆಯುವಾಗ, ಒಂದು ಸುಳ್ಳನ್ನು ಮತ್ತೆ ಮತ್ತೆ ಹೇಳುವಾಗ ಜನರು ಕೆಲವರನ್ನು ಸತ್ಯ ಅಂತ ನಂಬುದು ಇದೆ. ಅದು ಬಹಳ ವ್ಯವಸ್ಥಿತವಾಗಿ ಈ ತರ ಪ್ರಚಾರ ನಡೀತಾ ಇದೆ. ದೇವಸ್ಥಾನ ಚರ್ಚನ್ನು ಹೊರತುಪಡಿಸಿ ಬೇರೆ ಬೇರೆ ಧರ್ಮದ ಹೊರತುಪಡಿಸಿ ಪರ್ಟಿಕ್ಯುಲರ್ ಮಸೀದಿ ಬಗ್ಗೆನೇ ಈ ತರ ಬೇರೆ ಶಾಸಕರು ಬೇರೆ ಬೇರೆ ಉಳಿದರು, ಈ ತರ ವ್ಯವಸ್ಥಿತವಾಗಿ ಅಪಪ್ರಚಾರ ನಡೀತಾ ಇದೆ. ಈ ಅಪಪ್ರಚಾರ ವಿರುದ್ಧ ನೀವು ಈ ಇರುವಳಿಕೆ ಕಾರ್ಯಕ್ರಮಗಳು ಈ ಎಲ್ಲ ಮಾಡ್ತಾ ಇದೆ, ಆದ್ರಿಂದ ತಡೆಗಟ್ಟಲಿನಲ್ಲಿ ಏನ್ ಕಾರ್ಯಕ್ರಮ ಆಗುತ್ತೆ ಮಸೀದಿ ಬಗ್ಗೆ? ಮಸೀದಿಯಲ್ಲಿ ಕೆಲವರಿಗೆಲ್ಲ ಈಗ ಕೂಡ ವಿಭಿನ್ನವಾಗಿ ನೋಡ್ತಾರೆ. ಅದಕ್ಕಾಗಿ ಬೇರೆ ಬೇರೆ ಏನು ಏನು ಕಾರ್ಯಕ್ರಮ ಏನ್ ಬೇಡ ಅದೇನ್ ಬೇಡ ನೋಡಿ, ಕೆಲವು ಅಪಪ್ರಚಾರಗಳೆಲ್ಲ ವಿವಿಧ ಉದ್ದೇಶಗಳಿಗಾಗಿ ನಡೀತಾ ಇರ್ತದೆ. ಮತ್ತು ಕೆಲವೊಮ್ಮೆ ಯಾರು ಅಲ್ಲಿ ಶಸ್ತ್ರಾಸ್ತ್ರ ಇದೆ ಅಂತ ಭಾಷಣ ಮಾಡ್ತಾ ಇದ್ರೆ ಅವರಿಗೆ ಗೊತ್ತಿದೆ ನಾನು ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಗೊತ್ತಿರುತ್ತೆ. ಫ್ಯಾಕ್ಟ್ ಅವರಿಗೆ ಬೇರೆ ಯಾವುದು ಉದ್ದೇಶ ಇರ್ತದೆ. ಆದ್ದರಿಂದ ಜನಸಾಮಾನ್ಯರು ಕೆಲವೊಮ್ಮೆ ತಪ್ಪು ತಿಳ್ಕೊಳ್ತಾರೆ, ಜನಸಾಮಾನ್ಯರು ಕೆಲವೊಮ್ಮೆ ನಂಬಿಬಿಡ್ತಾರೆ. ನಮ್ಮ ನಾಯಕರುಗಳು ಹೇಳುವಾಗ ಜನಸಾಮಾನ್ಯರ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರುವುದು ಅಂತ ಖಂಡಿತ ಇದೆ. ಮತ್ತು ಒಂದು ನನ್ನ ಗುರು ಸ್ವಾಮೀಜಿಯವರು ಬಹಳ ಹಿಂದೂ ಸಂಘಟನೆಗಳಲ್ಲಿ ಬಹಳ ಸಕ್ರಿಯವಾಗಿದ್ದ ಗುರು ಸ್ವಾಮೀಜಿ ಬಹಳ ವಿರೋಧಿಸ್ತಾ ಇದ್ರು ನಮ್ಮ. ಒಂದು ದಿವಸ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಸೇರಿದೆವು, ಆಮೇಲೆ ಅವರ ಮಠಕ್ಕೆ ಹೋದೆವು ನಾವು. ಅವರು ಬಹಳ ಓಪನ್ ಆಗಿ ಮಾತಾಡ ಅವರು ಹೇಳಿದ್ರು, ನೋಡಿ ನಿಮ್ಮ ಮಸೀದಿಯಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಬೇಕು ಅಂತ ನೀವು ಕರೆ ಕೊಡ್ತೀರಿ, ಮತ್ತು ನಿಮ್ಮೊಂದಿಗೆ ನಾವು ಹೇಗೆ ಸೌಹಾರ್ದದಲ್ಲಿ ಬದುಕುವುದು ಅಂತ ಹೇಳಿದ್ರು. ಅದೆಲ್ಲಿ ನನಗೆ ವಿಷಯ ಸಿಕ್ಕಿದ, ನಮಗೆ ಸಿಕ್ಕಿದ ಇನ್ಫಾರ್ಮೇಶನ್ ಅದು ಅಂತ ಹೇಳಿದ್ರು. ನಮಗೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಅದಕ್ಕೆ ನಾನು ಅವರೊಂದಿಗೆ ಪ್ರಶ್ನಿಸಿದೆ, ಸ್ವಾಮೀಜಿಯವರೇ ವ್ಯಭಿಚಾರಿಗಳನ್ನು ಕೊಲ್ಲಬೇಕು ಅಂತ ಒಂದು ಧರ್ಮ ಹೇಳಿದ್ದಾರೆ ಇಸ್ಲಾಂ ಮಾತ್ರ ಜಗತ್ತಿನಲ್ಲಿ, ಬೇರೆ ಯಾವ ಧರ್ಮದಲ್ಲೂ ಅಂತ ಒಂದು ಸಿದ್ಧಾಂತ ಇಲ್ಲ. ವ್ಯಭಿಚಾರ ಅಂದ್ರೆ ತನ್ನ ಪತ್ನಿಯ ಹೊರತು ಬೇರೆ ಯಾರೊಂದಿಗಾದರೂ ಅನೈತಿಕ ಸಂಬಂಧವನ್ನು ಇಸ್ಲಾಂ ವ್ಯಭಿಚಾರ ಅಂತ ಹೇಳಿದೆ. ಅಂತಹ ವ್ಯಕ್ತಿಗಳನ್ನು ಕೊಲ್ಲಬೇಕು ಅಂತ ಒಂದು ಧರ್ಮ ಹೇಳಿದ್ದಾರೆ ಅದು ಇಸ್ಲಾಂ ಮಾತ್ರ ಅಂತ ಹೇಳಿ ನಾನು ಕೂಡ ಅನ್ನ ಆಯತನ್ನೆಲ್ಲ ಅವರಿಗೆ ತೋರಿಸಿ. ಆನಂತರ ನಮಗೆ ಬಹಳ ಆತ್ಮೀಯರೀಗ ನಮ್ಮ ಮಂಗಳೂರಿನಲ್ಲಿ ಏನಾದರೂ ಕೋಮು ಗಲಭೆಯಾಗುವಾಗ ನನಗೆ ಫಸ್ಟ್ಗೆ ಫೋನ್ ಮಾಡ್ತಾರೆ, ಮೊಹಮ್ಮದ್ ಬಿನ್ ಅವರು ಹೇಗಿದ್ದೀರಿ, ಏನಾದರೂ ಸಮಸ್ಯೆ ಇದ್ರೆ ನನಗೆ ಹೇಳಿ ಅಂತ. ಅಂದ್ರೆ ಅಷ್ಟು ಆತ್ಮೀಯತೆ ಇದೆ ನಮ್ಮಲ್ಲಿ. ಪರವಾಗಿ ನಾನು ಹೇಳ್ತಾ ಇರೋದು, ಹೀಗೆ ಕೆಲವು ರೀತಿಯ ಪ್ರಚಾರಗಳು ಸಮಾಜದಲ್ಲಿ ಬಹಳ ವ್ಯಾಪಕವಾಗಿ ನಡೆಯುತ್ತಾ ಇದೆ, ನಡೆಸ್ತಾ ಇದ್ದಾರೆ. ಅದನ್ನು ಒಂದೇ ಏಟಿನಲ್ಲಿ ಹೋಗಲಾಡಿಸಲಿಕ್ಕೆ ಸಾಧ್ಯ ಅಂತ ನಮಗೆ ಖಂಡಿತ ಅಂತ ನಂಬಿಕೆ ಏನಿಲ್ಲ. ಆದ್ರೆ ನಮ್ಮಿಂದಾದ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಇದೆ ಇಲ್ಲಿಯ ಹಾಸನ ಸೆಂಟರ್ನಲ್ಲಿ ವರ್ಷಂಬರತ್ತಿ ಇದು ಸೌಹಾರ್ದಕ್ಕೆ ಇದ್ರೆ ಕೆಳಗೆ ಮಸೀದಿ ಇದೆ, ಜನರು ಮಸೀದಿಗೂ ಭೇಟಿ ಕೊಡ್ತಾರೆ, ನಮಾಜನ್ನು ಮಾಡ್ತಾರೆ, ವಿವಿಧ ರೀತಿಗಳಲ್ಲಿ. ಈಗ ಮಾತ್ರ ನಾವು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಸೀದಿ ಸಂದರ್ಶನ ಬೇರೆ ಬೇರೆ ರೀತಿಯಲ್ಲಿ ಮಸೀದಿ ಸಂದರ್ಶನಗಳು ಮಸೀದಿಯಲ್ಲಿ ಇಫ್ತಾರ್ ಪಾರ್ಟಿಗಳು, ಮಂಗಳೂರಿನಲ್ಲಿ ಕೆಲವು ಮಸೀದಿಗಳಲ್ಲಿ ನಾವು ಮಸೀದಿಯ ಒಳಗೆ ಇಫ್ತಾರ್ ಪಾರ್ಟಿಗಳು ಮಾಡಿದ್ದೇವೆ. ಎಲ್ಲ ಧರ್ಮದವರನ್ನು ಪ್ರಯತ್ನಗಳನ್ನು ಖಂಡಿತ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲಿ ಪ್ರಾಮಾಣಿಕವಾದ ಪ್ರಯತ್ನಗಳಿರುತ್ತದೆ ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗ್ತದೆ ಎಂದು ನಮ್ಮ ಬಹಳ ದೃಢವಾದ ವಿಶ್ವಾಸ. ಮತ್ತು ನಮಗೆ ಕುರಾನ್ ಕಲಿಸಿಕೊಟ್ಟ ಆದರ್ಶವು, ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದಕ್ಕೆ ರಿಸಲ್ಟ್ ಇರುತ್ತೆ. ಮಸೀದಿಗೆ ಸಾರ್ವಜನಿಕರು ಯಾರು ಬೇಕಾದ್ರೂ ಬರ್ಬೋದು, ಯಾವತ್ತು ಬೇಕಾದ್ರೂ ಬರ್ಬೋದು ಅಂತ ಅಂದ್ರೆ ಕೇಳ್ತೀರಿ. ಆದ್ರೆ ಮಹಿಳೆಯರಿಗೆ ಕಟ್ಟುಪಾಡುಗಳು, ವಾರದಲ್ಲಿ ಇಂಥ ದಿವಸ ಬರಬೇಕು ಅಥವಾ ರಂಜಾನ್ ಟೈಮಲ್ಲಿ ಮಾತ್ರ ಬರಬೇಕು, ಅದಕ್ಕೋಸ್ಕರ ಹೋರಾಟ ಮಾಡುವಂಥದ್ದು ಮುಸ್ಲಿಂ ಮಹಿಳೆಯರೇ ಹೋರಾಟ ಮಾಡಿದ್ದಾರೆ, ಇದೆಷ್ಟು ಮಟ್ಟಿಗೆ ಸರಿ? ನೋಡಿ, ಮುಸ್ಲಿಂ ಮಹಿಳೆಯರು ಮಸೀದಿಗೆ ಬರಬಾರದು ಎಂಬುದು ಇಸ್ಲಾಮಿನ ನಿಯಮ ಅಲ್ಲ. ಪ್ರವಾದಿಯವರ ಕಾಲದಲ್ಲಿ ಪ್ರವಾದಿಯವರ ಪತ್ನಿ ಎಂದಿರು ಮಸೀದಿಯಲ್ಲಿ ನಮಾಜ್ ಮಾಡ್ತಾ ಇದ್ರು. ಇದು 6ನೇ ಶತಮಾನದ ವಿಷಯ ನಾನು ಹೇಳ್ತಾ ಇರೋದು, 21ನೇ ಶತಮಾನದಲ್ಲೂ.
ಪ್ರವಾದಿಯವರು ಮತ್ತವರ ಸಂಗಾತಿಗಳ ಪತ್ನಿಯಂದಿರು ಮಸೀದಿಯಲ್ಲಿ ನಮಾಜ್ ಮಾಡ್ತಾ ಇದ್ರು. ಇವತ್ತಿಗೂ ನೀವು ಮಕ್ಕಾ ಮತ್ತು ಮದೀನಾಕ್ಕೆ ಹೋಗಿ ನೋಡುವುದಾದರೆ, ಇವತ್ತಿಗೂ ಮಕ್ಕಾ ಮತ್ತು ಮದೀನಾದ ಮಸೀದಿಗಳಲ್ಲಿ ಪುರುಷರು ಮಹಿಳೆಯರು ಒಟ್ಟಿಗೆ ನಮಾಜ್ ಮಾಡ್ತಾರೆ. ಒಟ್ಟಿಗೆ ಅಂದ್ರೆ ಅವರಿಗೆ ಮಸೀದಿಯಲ್ಲೇ ಸಪರೇಟ್. ಈಗ ನಾವೆಲ್ಲ ಹಜ್ಜಿಗೆ ಹೋದ್ರೆ ನಮ್ಮ ಪತ್ನಿಯಂದಿರು ನಮ್ಮ ಜೊತೆ ನಮಾಜ್ ಮಾಡ್ತಾರೆ, ಮಸೀದಿಯಲ್ಲಿ ನಮಾಜ್ ಮಾಡುದೇನು? ಮಸೀದಿಗೆ ಮಹಿಳೆಯರು ಬರಬಾರದು ಎಂಬುದು ಇಸ್ಲಾಮಿನ ನಿಯಮ ಅಲ್ಲ ಅದು. ಮಾತ್ರ ಮಸೀದಿಯಲ್ಲಿ ಪುರುಷರು ಮತ್ತು ಮಹಿಳೆಯರು ಒಟ್ಟಿಗೆ ಬೆರೆಯುವುದಿಲ್ಲ, ಮಹಿಳೆಯರಿಗೆ ಪ್ರತ್ಯೇಕ. ಅದು ಈಗ ಶಾಲೆಗಳೇ ಬೇರೆ ಬೇರೆ ಇದೆ, ಹೆಣ್ಣು ಮಕ್ಕಳ ಶಾಲೆ, ಗಂಡು ಮಕ್ಕಳ ಶಾಲೆ ಅಂತ. ಅದರಿಂದ ಒಟ್ಟಿಗೆ ಬೆರೆಯುವುದಕ್ಕೆ ಇಸ್ಲಾಮಿನಲ್ಲಿ ಆಸ್ಪದವೇ ಇಲ್ಲ. ಮತ್ತು ಈ ಹಲವು ರೀತಿಯ ಪ್ರಭಾವಗಳಿಂದಾಗಿ, ಪೌರೋಹಿತ್ಯದ ಕೆಲವು ಸಂಕುಚಿತ ಚಿಂತನೆಗಳಿಂದಾಗಿ ಮಹಿಳೆಯರಿಗೆ ಪ್ರವೇಶ ಇಲ್ಲದ ಕೆಲವು ಮಸೀದಿಗಳಲ್ಲಿ ಅಂತಹ ವ್ಯವಸ್ಥೆ ಇರುವುದಿಲ್ಲ. ಈ ಹಲವು ಕಾರಣಗಳಿಂದಲಾಗಿ ಸಮಾಜದಲ್ಲಿ ಇಂತಹ ಗೊಂದಲಗಳು. ಇವತ್ತಿಗೂ ನೀವು ಪತ್ರಿಕೆಯಲ್ಲಿ ನೋಡಿದ್ರೆ ಇದೊಂದು ಮುಸ್ಲಿಂ ಪರ್ಸನ್ ಅಲ್ಲ, ಸುಪ್ರೀಂ ಒಟ್ಟಿಗೆ ಬಹಳ ಚೆನ್ನಾಗಿ ಹೇಳಿದೆ. ನಾವು ಮಹಿಳೆಯರು ಮಸೀದಿಗೆ ಬರುವುದಕ್ಕೆ ಮುಸ್ಲಿಂ ಪರ್ಸನ್ ಅಲ್ಲ ಅಂತಂದ್ರೆ ಮುಸ್ಲಿಂ ಸಮುದಾಯದ ಎಲ್ಲಾ ಧಾರ್ಮಿಕ ವಿದ್ವಾಂಸರು ಸೇರಿದ್ರು ಬಹಳ ಉನ್ನತ ಸಂಸ್ಥೆ ಅದು ಮುಸ್ಲಿಮರ ಭಾರತದಲ್ಲಿ. ಅವರ ಹೇಳಿಕೆ ಇವತ್ತಿನ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು. ಅವರು ನಿನ್ನೆ ಹೇಳಿದ್ದಾರೆ, ನೀನು ಮುಸ್ಲಿಂ ಇಸ್ಲಾಮಿನಲ್ಲಿ ಮಹಿಳೆಯರು ಮಸೀದಿಗೆ ಬರುವುದಕ್ಕೆ ಸಮಸ್ಯೆ ಏನಿಲ್ಲ, ಅವರು ಮಸೀದಿಗೆ ಬರ್ಬೋದು, ನಮಾಜ್ ಮಾಡ್ಬೋದು. ಮತ್ತು ಮಂಗಳೂರಲ್ಲಿ ಸಿಟಿಗಳಲ್ಲಿ ಅಲ್ಲ, ಧಾರಾಳಿಗೆ ಮಂಗಳೂರಿನಲ್ಲಿ ಹೆಚ್ಚಿನ ಮಸೀದಿಗಳಲ್ಲಿ ಕೂಡ ಮಹಿಳೆಯರು. ನಾನೊಂದು ಮಸೀದಿಯಲ್ಲಿ ಶುಕ್ರವಾರದ ಪ್ರವಚನ ಕೊಡ್ತಾ ಇದ್ದೇನೆ ಕಳೆದ 20 ವರ್ಷಗಳಿಂದ. ಆ ಮಸೀದಿಯಲ್ಲಿ ಎಲ್ಲಾ ಪ್ರವಚನಗಳಿಗೂ ಮಹಿಳೆಯರು ಬರ್ತಾರೆ, ನಮಾಜ್ ಮಾಡ್ತಾರೆ, ರಂಜಾನ್ಗಳು ನಮಾಜ್ ಮಾಡ್ತಾರೆ, ಎಲ್ಲ ನಮಾಜ್ಗಳಲ್ಲೂ ಭಾಗವಹಿಸ್ತಾರೆ. ಮತ್ತು ಮಹಿಳೆಯರಿಗೆ ಮಸೀದಿಗೆ ಬರುವುದು ಕಡ್ಡಾಯ ಅಲ್ಲ ಇಸ್ಲಾಮಿನಲ್ಲಿ, ಪುರುಷರಿಗೆ ಅದು ಕಡ್ಡಾಯ. ಮಹಿಳೆಯರಿಗೆ ಕಡ್ಡಾಯ ಅಲ್ಲ, ಅವರು ಮನೆಯಲ್ಲೂ ನಮಾಜ್ ಮಾಡಬಹುದು, ಮಸೀದಿಗೆ ಮನಸ್ಸು ಬರ್ಲಿಕ್ಕೆ ಮನಸ್ಸಿದ್ರೆ ಮಸೀದಿಗೆ ಬರ್ಬೋದು. ಇದು ಇಸ್ಲಾಮಿನ ಒಟ್ಟು ನಿಯಮ. ಅದಕ್ಕೋಸ್ಕರ ಮುಸ್ಲಿಂ ಮಹಿಳೆಯರೇ ಹೋರಾಟ ಮಾಡಿದ್ದಂತ ಉದಾಹರಣೆಗಳಿದೆ, ಈಗ ಹೋರಾಟ ಮಾಡ್ತಾ ಇದ್ದಾರೆ. ನೋಡಿ ಅದ್ರ ಜೊತೆಗೆ ಈ ಪ್ರವೇಶ ನಿರ್ಬಂಧ ಕುರಿತಂತೆ ಯಾಕೆ ಇಷ್ಟು ಸೃಷ್ಟಿ ಆಗ್ತಾ ಇದೆ ನೋಡಿ, ಇಷ್ಟೆಲ್ಲ ಕ್ಲಾರಿಫೈ ಮಾಡ್ತೀರಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದೆ, ಯಾಕೆ ಇದು ಇಶ್ಯೂ ಆಗ್ತದೆ, ಪದೇ ಪದೇ ಇಶ್ಯೂ ಆಗ್ತದೆ ಅಂತ ನೋಡಿ. ಈ ಮಸೀದಿಗೆ ಪ್ರವೇಶ ಇರುವ ಸಮಸ್ಯೆ ನಮ್ಮಲ್ಲಿ ಭಾರತದಲ್ಲಿ ಹೆಚ್ಚಿರು. ಈಗ ನೀವು ಅರಬ್ ಕಂಟ್ರೀಸ್ಗಳಿಗೆ ಹೋದರೆ ಈ ಸಮಸ್ಯೆ ಇಲ್ಲ. ಇಲ್ಲಿ ಮುಸ್ಲಿಮರು ಬೇರೆ ಬೇರೆ ಧರ್ಮದ ಜೊತೆಗೆ ಬದುಕುತ್ತಾ ಇದ್ದಾರೆ, ಹಲವು ರೀತಿಯ ಪ್ರಭಾವಗಳಲ್ಲೇ ಇದೆ, ಹಲವು ರೀತಿಯ ಪ್ರಭಾವ ಇದೆ. ಇವತ್ತಿಗೂ ದೇವಸ್ಥಾನಗಳಿಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲದಂತಹ ಇದೆ ನಮ್ಮಲ್ಲಿ ಆ ಚಿಂತನೆಗಳು. ಇದು ನಮಗೆಲ್ಲ ಗೊತ್ತಿದ್ದಾರೆ, ಶಬರಿಮಲೆಯ ವಿಶ್ವಾಸನ ಬಗ್ಗೆ ನಾವು ಮಾತಾಡ್ತಾ ಇದ್ದೆ. ಅಂದ್ರೆ ಹಲವು ರೀತಿಯ ಪ್ರಭಾವ ಮತ್ತು ಪೌರೋಹಿತ್ಯದ ಚಿಂತನೆಗಳು ಕೆಲವೊಮ್ಮೆ ಮಹಿಳೆಯರನ್ನು ಮಸೀದಿಯಿಂದ ಹೊರಗಿಡುವ ಪ್ರಯತ್ನಗಳನ್ನು ಮಾಡಿದೆ ಮಾಡುತ್ತವೆ. ಪೌರೋಹಿತ್ಯ ಎಲ್ಲಾ ಧರ್ಮದಲ್ಲೂ ಇದೆ ಮತ್ತು ಅವರು ಓಪನ್ ಆಗುವುದಿಲ್ಲ, ತೆರೆದುಕೊಳ್ಳುವುದಿಲ್ಲ, ಬಹಳ ರಿಜಿಡ್ನೆಸ್ ಇರ್ತದೆ ಅವರಲ್ಲಿ. ಅದರ ಕಾರಣಕ್ಕೆ ಮತ್ತು ನಮ್ಮಲ್ಲಿ ನೋಡಿ ಎಷ್ಟು ಇಸ್ಲಾಮಿನ ಬಗ್ಗೆ ಚರ್ಚೆ ಆಗ್ತದೆ. ನಮ್ಮ ದೊಡ್ಡ ದುರಂತ ಏನಂದ್ರೆ ತಲಾಖಿನ ಬಗ್ಗೆ ನಮ್ಮಲ್ಲಿ ಚರ್ಚೆ ಆಗ್ತಾ ಇರ್ತದೆ, ಈ ಡೈವೋರ್ಸ್ ಆಗ್ತಾ ಇರ್ತದೆ ಸೊಸೈಟಿಯಲ್ಲಿ. ಎಷ್ಟು ಬೇಕಾದ್ರೆ ಡೈವೋರ್ಸ್ನ ಅರಬಿ ಪದ ತಲಾಖ್ ಅಂತ, ಡೈವೋರ್ಸ್ ಅಂತ ನಾವು ಏನ್ ಹೇಳ್ತಾ ಇದ್ದೇವೆ ಅದನ್ನು ಅರಬಿಯಲ್ಲಿ ತಲಾಖ್ ಅಂತ ಹೇಳುದು. ಆದ್ರೆ ಡೈವೋರ್ಸ್ ಅಂತ ಹೇಳುವಾಗ ಒಂದು ಕಾಮನ್ ಅದು, ತಲಾಖ್ ಅಂತ ಹೇಳುವಾಗ ಏನೋ ಬಾಂಬ್ ಬಿದ್ದಾಗ ನಾವು ಮಾಡ್ತೇವೆ. ಇದೆಲ್ಲ ಪ್ರಚಾರದ ವಿವಿಧ ರೀತಿಗಳು. ಅದರಿಂದ ಹಲವು ರೀತಿಯಲ್ಲಿ ಆರಾಧನಾಲಯಗಳಿಗೆ ಪ್ರವೇಶ ಇಲ್ಲದ, ಆರಾಧನಾಲಯಗಳ ಹತ್ತಿರ ಸುಳಿಯಲಾಗದ ಬೇರೆ ಬೇರೆ ಚಿಂತನೆಗಳು ನಮ್ಮಲ್ಲಿ ಇದೆ. ಆದರೆ ನಾನು ಹೇಳಿದ ಹಾಗೆ ಹೇಗೆ ಡೈವೋರ್ಸ್ ಇಶ್ಯೂ ಆಗುವುದಿಲ್ಲ, ತಲಾಖ್ ಇಶ್ಯೂ ಆಗ್ತದೆ, ಅದೇ ರೀತಿ ಮುಸ್ಲಿಂ ಮಹಿಳೆಯರ ವಿಷಯಗಳು ಸ್ವಲ್ಪ ಹೆಚ್ಚು ಇಶ್ಯೂ ಆಗ್ತದೆ. ಅದು ನಮಗೆ ಗೊತ್ತಿದೆ ಬೇರೆ ಬೇರೆ. ನಾವು ಮಂಗಳೂರಿನಲ್ಲಿ ಏರ್ಪೋರ್ಟ್ನಲ್ಲಿ ಬಾಂಬ್ ಇಟ್ಟರೆ ಫಸ್ಟ್ ದಿವಸ ಅದು ಭಯಂಕರ ಬಾಂಬ್ ಆಗಿರ್ತದೆ, ಸೆಕೆಂಡ್ ದಿವಸ ಅದು ಪಟಾಕಿ ಆಗ್ತದೆ. ಅದು ಒಬ್ಬ ಮುಸ್ಲಿಂ ಹೆಸರು ನಾವು ಇಟ್ಟರೆ ಅದಕ್ಕೆ ಅಂತಾರಾಷ್ಟ್ರೀಯ ಸಂಬಂಧ ಇರ್ತದೆ, ಅದು ಇಡೀ ಒಂದು ದೇಶದ ಜನತೆ ಅಪರಾಧಿ ಸ್ಥಾನದಲ್ಲಿ ಇರ್ತಾರೆ. ಆದರೆ ಅವನ ಹೆಸರು ಮುಸ್ಲಿಂ ಅಲ್ಲ ಅಂತ ಹೇಳುವಾಗ ಅವನು ಮಾನಸಿಕ ರೋಗಿ ಆಗ್ತಾನೆ. ಇದು ಸತ್ಯ ಅಲ್ವ? ನಿಮಗೆಲ್ಲ ಗೊತ್ತಿರುವ ವಿಷಯ, ಇದೆಲ್ಲ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ ಯಾವ ರೀತಿಯಲ್ಲಿ ನಮ್ಮ ಪ್ರೊಪಗಾಂಡಗಳಿವೆ, ಯಾವ ರೀತಿಯಲ್ಲೆಲ್ಲ ಅಜೆಂಡಾಗಳೆಲ್ಲ ಸೆಟ್ ಆಗ್ತಾ ಇದೆ.
ಆದರೆ ನಮ್ಮ ಪ್ರಯತ್ನ ಏನೆಂದರೆ ಸಮಾಜದಲ್ಲಿ ಬೀರುವ ಪರಿಣಾಮಗಳಲ್ಲಿ ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳು, ಕೆಲವೊಮ್ಮೆ ನಮ್ಮ ಜೊತೆಗಾರರು ಅದನ್ನು ನಿವಾರಿಸುವಂತಹ ಪ್ರಯತ್ನಗಳನ್ನು ಮಾಡಿಕೊಂಡಿದ್ದಾರೆ. ಸರ್, ಒಂದು ಕಡೆ ಇಡೀ ಈ ದೇಶ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಡೆ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ CA ಇದನ್ನ ಕಾಯ್ದೆ ತಂದ್ಬಿಟ್ಟು. ಈ ಕಾಯ್ದೆ ನಿಮಗೆ ಆ ರೀತಿ ಒಂದು ಭಯ ಹುಟ್ಟಿಸಿದೆಯಾ ಇಡೀ ಒಟ್ಟಾರೆ ಇಡೀ ದೇಶದ ಮುಸ್ಲಿಮ್ಸ್? ಒಂದು ಕಡೆ ಎಲ್ಲನೂ ಈಗ ಅನಿವಾರ್ಯವಾಗಿ ಎಲ್ಲರೂ ಕೂಡ ಬೀದಿ ಬಂದಿದೆ, ವಾಸ್ತವವಾಗಿ ಏನು ನಿಮ್ಮ ಮುಸ್ಲಿಮಲ್ಲಿ ಯಾವ ತರ ಆತಂಕ ತಲ್ಲಣ ಈ ಕಾಯ್ದೆ ನಿಮ್ಮನ್ನ ಯಾವ ರೀತಿ ಖಂಡಿತ ಇದೆ. ಈ ದೇಶದ ಎಲ್ಲ ಮುಸ್ಲಿಮರಲ್ಲೂ ಆತಂಕ ಇದೆ. ಅದಕ್ಕೆ ಕಾರಣ ಏನೆಂದರೆ ಅಸ್ಸಾಮಿನಲ್ಲಿ NRC ಆಗಿದೆ. NRC ಇಂದ ಏನಾಗಿದೆ ಅಂದ್ರೆ ನಿಮಗೆಲ್ಲ ಗೊತ್ತಿದೆ, 19 ಲಕ್ಷ ಜನರನ್ನು ಈ ದೇಶದ ಪೌರರಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ಆ 19 ಲಕ್ಷ ಜನರಲ್ಲಿ ಈ ದೇಶದ ರಾಷ್ಟ್ರಪತಿಯಾಗಿದ್ದ ಫಖರುದ್ದೀನ್ ಅಲಿ ಅಹಮದ್ ಅವರ ಕುಟುಂಬದವರು ಅದರಲ್ಲಿದ್ದಾರೆ, ಪೌರತ್ವ ಸಾಬೀತುಪಡಿಸದವರಲ್ಲಿದ್ದಾರೆ. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಟ ನಡೆಸಿದ ಒಬ್ಬ ಸನಾವುಲ್ಲಾ ಅದರಲ್ಲಿದ್ದಾರೆ, ಡಿಟೆಕ್ಷನ್ ಸೆಂಟರ್ಗೆ ಹೋಗಬೇಕು ಅಂತ. ಅದೇ ರೀತಿ ರಾಷ್ಟ್ರಪತಿಯಿಂದ ವಿಶಿಷ್ಟ ಸೇವಾ ಪದಕ ಪಡೆದಂತಹ ಒಬ್ಬ ನನ್ನ ಹೆಸರು ಮರೆತು ಬಿಟ್ಟೆ, ಅವರು ಅದರಲ್ಲಿದ್ದಾರೆ. ಅಂದ್ರೆ ಈ ಪೌರತ್ವ ಒಬ್ಬೊಬ್ಬ ಆಫೀಸರ್ ಅನ್ನ ಈಗ 1200 ಕೋಟಿ ರೂಪಾಯಿ ಅಸ್ಸಾಮಿನಲ್ಲಿ ಖರ್ಚು ಮಾಡಿದ್ದು ಬಂತು, 7000 ರೂಪಾಯಿ ಪಬ್ಲಿಕ್ ಖರ್ಚು ಮಾಡಿದ್ದು ಬಂತು ಲಂಚ ಕೊಡ್ಲಿಕ್ಕೆ. ಅದು ನಡೀತದಲ್ಲ, ಯಾವ ದಾಖಲೆಗಳಿಲ್ಲದಿದ್ರು ಆಫೀಸರ್ಸ್ಗೆ ಲಂಚ ಕೊಟ್ಟು ದಾಖಲೆಗಳನ್ನು ಮಾಡುವ ಕೆಲಸಗಳು ನಮ್ಮಲ್ಲಿ ಅಸ್ಸಾಮಿನಲ್ಲಿ ವ್ಯಾಪಕವಾಗಿ ನಡೆದಿದೆ. 7000 ಕೋಟಿ ರೂಪಾಯಿ ಪಬ್ಲಿಕ್ ಖರ್ಚು ಮಾಡಿದ್ದಾರೆ ಅಸ್ಸಾಂ. ಮತ್ತು ಈ ದಾಖಲೆಗಳು ನೋಡಿ, ನಿಮ್ಮ ತಂದೆಯ ದಾಖಲೆ ಅಥವಾ ನಿಮ್ಮ ಅಜ್ಜನ ದಾಖಲೆಗಳು ಇದನ್ನೆಲ್ಲ ನೀವು ಸಾಬೀತುಪಡಿಸಬೇಕು. ಈಗ ನಮ್ಮದೇ ಡೇಟ್ ಆಫ್ ಬರ್ತ್ನ ಸರ್ಟಿಫಿಕೇಟ್ ಇನ್ನು ತೆಗೆದಾಗ ಬೇಕಷ್ಟೇ, ನಾವು ಯಾವ ಶಾಲೆಯಲ್ಲಿ ಕಲ್ತಿದ್ದೇವೆ ಆ ಶಾಲೆಯಿಂದ SSLC ಸರ್ಟಿಫಿಕೇಟ್ ಆಗುವುದಿಲ್ಲ, ಆಧಾರ್ ಕಾರ್ಡ್ ಆಗುವುದಿಲ್ಲ, ವೋಟರ್ ID ಆಗುವುದಿಲ್ಲ, ನೀವು ನಿಮ್ಮ ಜನನ ಸರ್ಟಿಫಿಕೇಟ್ ತರಬೇಕು, ನಿಮ್ಮ ತಂದೆಯನ್ನು ತರಬೇಕು. ಇದೆಲ್ಲ ಅಷ್ಟು ಸುಲಭದ ಪ್ರಕ್ರಿಯೆಗಳಲ್ಲ ನಮ್ಮ ದೇಶದಲ್ಲಿ. ಮತ್ತು ಈ ಕಾಯ್ದೆಗಳಿಂದಾಗಿ ಇದರ ಉದ್ದೇಶ ಏನಂದ್ರೆ ನೋಡಿ, ಈಗಾಗಲೇ ಈ ದೇಶದಲ್ಲಿ ಯಾರು ವಿದೇಶಿಯರು ಇದ್ದಾರೆ ಅದೆಲ್ಲ ಇಲ್ಲಿನ ಪೊಲೀಸರಿಗೆ ಗೊತ್ತಿದೆ, ಎಲ್ಲ ಇನ್ಫಾರ್ಮೇಶನ್ಸ್ ಇದೆ, ಯಾರು ಬಾಂಗ್ಲಾದೇಶದಲ್ಲಿದ್ದಾರೆ ಇಲ್ಲಾಂದ್ರೆ ಅದು ಪೊಲೀಸರಿಂದ ಮಾಡ್ತಾ ಇರೋದು. ನಮ್ಮಲ್ಲಿ ಎಷ್ಟು ವಿದೇಶಿಗಳಿದ್ದಾರೆ, ಯಾರು ಬಾಂಗ್ಲಾದವರಿದ್ದಾರೆ, ಅವರನ್ನು ಹೊರಗೆ ಹಾಕಲಿಕ್ಕೆ ಕಾನೂನು ಯಾವುದಿದೆ, ಯಾರಲ್ಲಿ ಪಾಸ್ಪೋರ್ಟ್ ಇದೆ ಇಲ್ಲಿದೆಲ್ಲ ಗೊತ್ತಿದೆ, ಗೊತ್ತಿರುವ ವಿಚಾರ. ಅದಕ್ಕೆ ಬೇಕಾದ ನಿಯಮ ಇದೆ, ಅವರನ್ನು ಹೊರಗೆ ಹಾಕಲಿಕ್ಕೆ ಏನು ದೊಡ್ಡ ಸಮಸ್ಯೆ ಏನಿದೆ ನಮ್ಮ ಭಾರತದಲ್ಲಿ. ಅದೆಲ್ಲ ಇರುವಾಗ ಯಾಕೆ ಇದಂದರೆ, ಒಂದು ಸಮುದಾಯವನ್ನು ಭಯದಲ್ಲಿ ಸಿಲುಕಿಸುವುದು, ಮತ್ತು ಇನ್ನೊಂದು ಧ್ರುವೀಕರಣ, ಹಿಂದೂ ಮತ್ತು ಮುಸ್ಲಿಮರನ್ನು ಪರಸ್ಪರ ಬೇರ್ಪಡಿಸುವಂತಹ ಒಂದು ದೊಡ್ಡ ಅಜೆಂಡಾದ ಭಾಗವಾಗಿ ಇದು ನಡೆಯುತ್ತಾ ಇದೆ. ಆದ್ದರಿಂದ ಅಸ್ಸಾಮಿನಲ್ಲಿ ನಡೆದ NRC ಎಲ್ಲಾ ವಿಷಯಗಳನ್ನು ಅವಲೋಕನಕ್ಕೆ ಒಳಪಡಿಸಿದ ನಂತರವೇ ಮುಸ್ಲಿಂ ಸಮುದಾಯಕ್ಕೆ ಅದರಲ್ಲಿ ಆತಂಕ ಇರುವುದು. ಮತ್ತು ಮುಸ್ಲಿಂ ಸಮುದಾಯ ಬಹಳ ಕ್ಲಿಯರ್ ಆಗಿ ಹೇಳುತ್ತಾ ಇದೆ, ನಮ್ಮನ್ನು ಇದನ್ನು ಸಮರ್ಥಿಸುವ ಕೆಲವನ್ನ ರಾಜನಾಥ್ ಸಿಂಗ್ ಬಂದಿದ್ರು ಮಂಗಳೂರಿಗೆ, 40 ನಿಮಿಷ ಮಾತಾಡಿದ್ರು ಆ ಭಾಷಣ ಯೂಟ್ಯೂಬ್ನಲ್ಲೇ ನೀವು ಕೂಡ ಕೇಳಿ ನೋಡಿ. ಅದರಲ್ಲಿ ಎಲ್ಲಿ ಕೂಡ NRC ಎಂತದ್ದು ನೋಡಿ, ಒಮ್ಮೆ NRC ಅದು ಸರಿ ಅಂತ ಇದ್ದಿದ್ರೆ ಅಮಿತ್ ಶಾ ಹೇಳುತ್ತಾರೆ ನಾವು ಜಾರಿ ಮಾಡಿಯೇ ಮಾಡ್ತೇವೆ ಅಂತ, ಪ್ರಧಾನಿಯವರು ಹೇಳುತ್ತಾರೆ ಇಲ್ಲ ನಾವು ಚರ್ಚೆ ಮಾಡಲಿಲ್ಲ ಅಂತ ಹೇಳ್ತಾರೆ, ರಕ್ಷಣಾ ಸಚಿವರು ಕೂಡ ಅದು ಹೇಳ್ತಾರೆ ನಾವು ಅದರ ಬಗ್ಗೆ ಚರ್ಚೆ ಮಾಡಲಿಲ್ಲ ಅಂತ. ಅಂದ್ರೆ ಇವರಲ್ಲೇ ಗೊಂದಲಗಳಿದೆ, ಏನೋ ಒಂದು ಸಮಸ್ಯೆ ಇವರು ಸೃಷ್ಟಿಸ್ತಾ ಇದ್ದಾರೆ, ಇಲ್ಲಾಂದ್ರೆ ಒಬ್ಬ ಮಾಡ್ತೇವೆ ಅಂತ ಹೇಳುವುದು, ಇನ್ನೊಬ್ಬರು ಚರ್ಚೆಯ ಮಾಡಲಿಲ್ಲ ಅಂತ ಹೇಳುವುದು. 40 ನಿಮಿಷ ರಾಜನಾಥ್ ಸಿಂಗ್ ಅವರು ಮಂಗಳೂರಲ್ಲೇ ಮಾತಾಡಿದ್ರು, 40 ನಿಮಿಷದಲ್ಲಿ ಪಾಕಿಸ್ತಾನ, ಪುಲ್ವಾಮಾ, ಬಾಲಾಕೋಟ್ ಇದು ಮಾತಾಡಿದ್ದಲ್ಲದೆ ಯಾರು ಪೌರತ್ವವನ್ನು ಇದೊಂದು ವಿರೋಧಿಸ್ತಾ ಇದ್ದಾರೆ ಅವರೇನೋ ಪಾಕಿಸ್ತಾನದ ಪರ ಎಂಬ ರೀತಿಯಲ್ಲಿ ಚರ್ಚೆಗಳು ನಡೆಯುತ್ತಾ ಇದೆ. ಇದು ಪಾಕಿಸ್ತಾನದ ಬಾಂಗ್ಲಾದೇಶದ ಪರ ವಿಚಾರ ಅಲ್ಲ, ಅಥವಾ ಪಾಕಿಸ್ತಾನದಿಂದ ಬಂದ ಹಿಂದೂಗಳಿಗೆ ನೀವು ಇಲ್ಲಿ ಪೌರತ್ವ ಕೊಡಬೇಡಿ ಅಂತ ಮುಸ್ಲಿಂ ಸಮುದಾಯ ಹೇಳುವುದು ಇಲ್ಲ, ಅಥವಾ ಈ ಹೋರಾಟ ಯಾರೋ ನೀವು ರಾಜೀನಾಮೆ ಕೊಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದೀವಿ. ಈ ಹೋರಾಟದ ಒಟ್ಟು ಉದ್ದೇಶ ಇರುವುದು ನೀವು ಈ ಕಾನೂನುಗಳನ್ನು ಹಿಂದಕ್ಕೆ ಪಡಿಬೇಕು ಅಂತ. ಅದೆಲ್ಲ ಸಾಧ್ಯ ಇಲ್ಲ, 130 ಕೋಟಿ ಜನರು ಕ್ಯೂನಲ್ಲಿ ನಿಲ್ಲುವುದು, ಪಂಚಾಯತ್ ಆಫೀಸಿನಲ್ಲಿ ನಿಲ್ಲುವುದು, ಅಧಿಕಾರಿಯ ಮುಂದೆ ನಿಲ್ಲುವುದು, ಅಪ್ಪನ ರೆಕಾರ್ಡ್ಸ್ ಎಲ್ಲ ತಂದು ರಾಶಿ ಹಾಕುವುದು, ಅದೆಲ್ಲ ಖಂಡಿತ ಈ ದೇಶದಲ್ಲಿ ಸಾಧ್ಯ ಇಲ್ಲ. ಮತ್ತು ಧರ್ಮ ಆಧಾರಿತವಾಗಿ ಸಿಟಿಜನ್ಶಿಪ್ ಕೊಡುವುದು ಸಂವಿಧಾನದ ಮೂಲ ಆಶಯಕ್ಕೆ ಕೂಡ ವಿರುದ್ಧವಾದದ್ದು. ಮತ್ತು ಇದರಿಂದ ಮುಸ್ಲಿಂ ಸಮುದಾಯ ನಮಗೆ ಮಾತ್ರ ಸಮಸ್ಯೆ ಅಂತ ಹೇಳ್ತಾ ಇದ್ದೇವೆ, ಎಲ್ಲ ಭಾರತೀಯರಿಗೆ ಅದರಲ್ಲೂ
ಬಡವರು, ಹಿಂದುಳಿದವರು, ಕಷ್ಟಪಡುವವರು, ಮಹಿಳೆಯರು ಧಾರಾಳ ಸಮಸ್ಯೆ ಎದುರಿಸಬೇಕಾದೀತು. ಈ ನಿಟ್ಟಿನಲ್ಲಿ ಹೋರಾಟ ನಡೀತಾ ಇದೆ. ಮತ್ತು ಮುಸ್ಲಿಮರ ಹೋರಾಟ ಖಂಡಿತ, ಮುಸ್ಲಿಮರು ಹೆಚ್ಚು ಭಾಗವಹಿಸ್ತಾ ಇರ್ಬೋದು, ಮುಸ್ಲಿಮರ ಹೋರಾಟ ಅಂತೂ ಅಲ್ಲ. ಮಾತ್ರ ಮುಸ್ಲಿಮರಿಗೆ ಆತಂಕ ಇರುವುದು ಬಹಳ ಸ್ಪಷ್ಟ, ಅದನ್ನು ನಿವಾರಿಸುವ ಕೆಲಸ ಆಗ್ತಾ ಇಲ್ಲ. ಒಂದು ಸಂಘಟನೆ ಹೇಳ್ತಾರೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳ್ತಾರೆ. ಜಮಾತ್ ಇಸ್ಲಾಂ ಇಟ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಕೂಡ ಆ ಥರದ ಉದ್ದೇಶ ಇತ್ತು ಅಂತ ನಾಲ್ಕಿದೆ. ಅದ್ರ ಬಗ್ಗೆ ಕನ್ಫ್ಯೂಷನ್, ನೀವು ಅದನ್ನ ನಿಮಗೂ ಮುಸ್ಲಿಂ ರಾಷ್ಟ್ರ ಆಗಿ ಮಾಡಬೇಕು ಅನ್ನೋದು ಒಂದು ಆ ಥರದ ತಾತ್ವಿಕವಾಗಿ ಅದ್ರ ಬಗ್ಗೆ ಸಮ್ಮತಿ ಇದೆಯಾ? ನಮಗೊಂದು ಸಂವಿಧಾನ ಇದೆ, ಜಮಾತ್ ಇಸ್ಲಾಮಿ ಒಂದು ಸಂವಿಧಾನ ಅಂತ. ಆ ಸಂವಿಧಾನ ನಿಮಗೆ ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಸಿಗ್ತದೆ, ಯಾವುದೇ ಬುಕ್ ಸ್ಟಾಲ್ ಅಲ್ಲಿ ಸಿಗ್ತದೆ. ಇಲ್ಲಿ ಕಡೆಗೂ ಮೋಸ್ಟ್ಲಿ ಹೇಳ್ಬೋದು. ಅದರಲ್ಲಿ ಜಮಾತ್ ಇಸ್ಲಾಮಿಯ ಉದ್ದೇಶ, ಅದರ ಗುರಿ, ಅದರ ಅಜೆಂಡಾ ಅದೆಲ್ಲೂ ಬಹಳ ಸ್ಪಷ್ಟವಾಗಿ ಸಂವಿಧಾನ ಯಾವುದರ ಒಂದು ಒಂದು ಸಂಘಟನೆಗೆ ಇರುವ ಸಂವಿಧಾನದಂತರ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ. ಆದ್ದರಿಂದ ನಮ್ಮ ಸಂವಿಧಾನದಲ್ಲಿ ಕೂಡ ನಾವು ಇಸ್ಲಾಮಿಯ ರಾಷ್ಟ್ರ ಸ್ಥಾಪನೆ ಮಾಡಿದ್ದೇವೆ ಎಂದು ಎಲ್ಲೂ ಇಲ್ಲ. ಸಂವಿಧಾನ ನಮ್ಮದು ಬಹಳ ಸ್ಪಷ್ಟವಾದ ನಿಲುವು ಏನೆಂದರೆ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನೆ ಎಂಬುದು ನಮ್ಮ ಜನ. ಇನ್ನೂ ಹೇಳಬೇಕಾದರೆ ವ್ಯಾಲ್ಯೂ ಬೇಸ್ಡ್ ವೆಲ್ಫೇರ್ ಸ್ಟೇಟ್ ಎಂಬುದು ನಮ್ಮ ಉದ್ದೇಶ. ಅದಕ್ಕಾಗಿ ನಾವು ಕೆಲಸ ಮಾಡಬೇಕು. ಮೌಲ್ಯ ಇರುವಂತಹ ಸಮಾಜ ಆಗಬೇಕು ನಮ್ಮದು, ಮತ್ತು ವೆಲ್ಫೇರ್ ಸೊಸೈಟಿ, ವೆಲ್ಫೇರ್ ಸ್ಟೇಟ್. ಆದ್ದರಿಂದ ಎಲ್ಲೂ ಕೂಡ ಒಂದು ಇಸ್ಲಾಮಿಯ ರಾಷ್ಟ್ರ ಸ್ಥಾಪನೆಯ ಬಗ್ಗೆ ನಮ್ಮ ಸಂವಿಧಾನದಲ್ಲೂ ಇಲ್ಲ, ಅಥವಾ ನಮ್ಮ ಅಜೆಂಡಾಗಳು ಅದಲ್ಲ. ಮತ್ತು ಧಾರ್ಮಿಕ ಮೌಲ್ಯಗಳು ಸಮಾಜದಲ್ಲಿ ಇರಬೇಕು ಅಂತ ಬಹಳ ಪ್ರಬಲವಾಗಿ ನಾವು ಪ್ರತಿಪಾದಿಸ್ತೇವೆ. ಧರ್ಮಗಳು ಏನು ಮೌಲ್ಯಗಳನ್ನು ಹೇಳಿದೆ ಸಮಾಜಕ್ಕೆ, ಜಗತ್ತಿಗೆ, ಆ ಮೌಲ್ಯಗಳಿರುವ ನೋಡಿ, ಮೌಲ್ಯಗಳನ್ನು ಹೇಳುವಾಗ ಗುರುವಾನಲ್ಲಿ ಮ್ಯಾರೂಫ್ ಅಂತ ಹೇಳುವುದು ಒಳಿತಿ. ಮ್ಯಾರೂಫ್ ಅಂದರೆ ಅದೆಲ್ಲರಿಗೂ ಸುಪರಿಚಿತ ಆದದ್ದು ಅಂತ. ನಿನ್ನ ಅಮ್ಮನನ್ನು ಗೌರವಿಸಬೇಕೆಂಬುದು ಅದೆಲ್ಲರಿಗೂ ಪರಿಚಿತವಾದ ಒಳಿತದ್ದು. ಸತ್ಯ ಹೇಳಬೇಕು, ಪ್ರಾಮಾಣಿಕರಾಗಿರಬೇಕು, ನ್ಯಾಯ ಸಿಗಬೇಕು, ಇದೆಲ್ಲ ಧರ್ಮದವರಿಗೆ, ಧರ್ಮ ಇಲ್ಲದವರಿಗೆ ಎಲ್ಲರಿಗೂ ಸಾರ್ವತ್ರಿಕವಾದ ಒಳಿತುಗಳು. ಆ ಒಳಿತಿನ ಸಮಾಜ ನಿರ್ಮಾಣ ಆಗಬೇಕೆಂಬುದು ಜಮಾತ್ ಇಸ್ಲಾಮಿಯ ಪ್ರಯತ್ನ. ಸ್ಥಳೀಯವಾಗಿ ಗುರುತಿಸೋದಕ್ಕೆ ಈಗ ನಮ್ಗೆಲ್ಲರಿಗೂ ಒಂದು ಭಾಷೆ ಅನ್ನೋದು ಒಂದು ಏಕತೆ.
ಅದರಲ್ಲಿ ಮುಸ್ಲಿಮರು ಅದರಲ್ಲಿ ಪ್ರತ್ಯೇಕವಾಗಿ ಉಳಿತಾರೆ, ಅವರ ಮದ್ರಾಸಗಳಲ್ಲೂ ಕನ್ನಡ ಕಲಿಸಲ್ಲ, ಆ ತರದ ಪ್ರತ್ಯೇಕತೆ ಇನ್ನೂ ಪ್ರತ್ಯೇಕತೆ ಜಾಸ್ತಿ ಅವ್ರನ್ನ ಬೇರೆ ಅಂತ ನೋಡೋದಕ್ಕೆ ಅದು ಒಂದು ಕಾರಣ ಆಗ್ತಾ ಇದೆಯಲ್ಲ, ಅದನ್ನು ಯಾಕೆ ನಿವಾರಣೆ ಮಾಡಲ್ಲ ಅಲ್ಲ. ಅದನ್ನು ನೋಡಿ, ನಿಮ್ಗೆ ಹೇಳುವುದು ಬಹಳ ಸತ್ಯ ಇಲ್ಲ ಅಂತ. ನಮ್ಮವರು ಉರ್ದುವಿನಲ್ಲೇ ಮಾತಾಡುವುದು, ಉರ್ದು ಮೀಡಿಯಾದ ಶಾಲೆಗಳು ಈಗ ಇತ್ತೀಚಿನ ದಿನಗಳಲ್ಲಿ ಈ ಉರ್ದು ಮೀಡಿಯಾ ಕಡಿಮೆ ಆಗ್ತಾ ಇದೆ. ಈಗ ಉತ್ತರ ಕರ್ನಾಟಕದ ಭಾಗಗಳಿಗೆ ಹೋದರು ಎಲ್ಲ ಮುಸ್ಲಿಂ ಮಕ್ಕಳು ಕನ್ನಡ ಶಾಲೆಗೆ ಹೋಗ್ತಾರೆ. ಉರ್ದು ಶಾಲೆಗಳೆಲ್ಲ ಬಹಳ ಅಪರೂಪಕ್ಕೆ ಒಂದೆರಡು ಸಿಗುವುದು ನಿಮಗೀಗ. ಈ ನಮ್ಮ ಈ ಕಡೆಗಳಲ್ಲಂತೂ ಉರ್ದು ಶಾಲೆ ಮುಂಚಿನಿಂದಲೇ ಇಲ್ಲ ಇಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ ಮುಂಚಿನಿಂದಲೂ ಉರ್ದು ಶಾಲೆಗಳಲ್ಲ ಇತ್ತು. ಅದೆಲ್ಲ ಈಗ ಸಂಖ್ಯೆ ಎಲ್ಲ ಕಡಿಮೆ ಆಗ್ತಾ ಇದೆ ಬೇರೆ ಬೇರೆ ಕಾರಣಗಳು. ಮತ್ತು ಪ್ರಾದೇಶಿಕ ಭಾಷೆಯೊಂದಿಗೆ ಈಗ ಕೇರಳಕ್ಕೆ ಹೋದ್ರೆ ಎಲ್ಲ ಮುಸ್ಲಿಮರು ಮಲಯಾಳಂ ಮಾತಾಡೋದು, ಎಲ್ಲರೂ ಮಲಯಾಳಂ ಮಾತಾಡ್ತಾರೆ. ತಮಿಳ್ನಾಡಿಗೆ ಹೋದ್ರೆ ಬಹಳ ಚೆನ್ನಾಗಿ ತಮಿಳು ಮಾತಾಡ್ತಾರೆ ಮುಸ್ಲಿಮ್ಸ್. ನಾವು ಕೂಡ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ನಾನೊಂದು ಮಸೀದಿಯಲ್ಲಿ ಕನ್ನಡದಲ್ಲಿ ಪ್ರವಚನ ಕೊಡ್ತೇನೆ 20 ವರ್ಷಗಳಿಂದ. ಕರ್ನಾಟಕದಲ್ಲಿ ಕೆಲವು ಮಸೀದಿಗಳಿದೆ ಕನ್ನಡದಲ್ಲಿ ಪ್ರವಚನ ಕೊಡುವ ಮಸೀದಿಗಳು ಬಹಳಷ್ಟು ಇದೆ, ಉತ್ತರ ಕರ್ನಾಟಕದ ಭಾಗಗಳಲ್ಲೂ ಇದೆ, ನಮ್ಮಲ್ಲೂ ಇದೆ. ಅದರಿಂದ ಇಸ್ಲಾಮಿಕ ಹಾಗೆ ಒಂದು ಇಸ್ಲಾಮಿನ ಭಾಷೆ ಅಂತ ಒಂದಿಲ್ಲ ಖಂಡಿತ ಇಲ್ಲ. ಅದರಿಂದ ಅದು ಹಲವು ರೀತಿಯಲ್ಲಿ ಅದಾಗಿದೆ ಇಲ್ಲ ಅಂತ ಅಲ್ಲ. ಮಾತ್ರ ಅದನ್ನು ಹೋಗಲಾಡಿಸುವ ಪ್ರಯತ್ನಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಒಳ್ಳೆ ರೀತಿಗೆ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮಗಳು ಕಳೆದ 10-15 ವರ್ಷಗಳಿಂದ ಕರ್ನಾಟಕದಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಕನ್ನಡ ಭಾಷೆಯಲ್ಲಿ ಕುರಾನ್ ಚಿಂತನೆಗಳೇನು, ಕುರಾನ್ ಸಂದೇಶ ಏನು, ಪ್ರಮಾಣ ಹೆಚ್ಚಾಗ್ತಾ ಇದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಚಟುವಟಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತೆ ಅದಕ್ಕೆ ಇತ್ತೀಚಿನ ಗಲಭೆ ಇದಕ್ಕೆ ಫಂಡ್ಸ್ ಇದಾಗಿತ್ತು ಅಂತ ಹೇಳಿ. ನನಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಜೊತೆ ಏನು ಸಂಬಂಧ ಇಲ್ಲ, ಮತ್ತೆ ಅವರ ಚಟುವಟಿಕೆಗಳ ಬಗ್ಗೆ ಕೂಡ ನನಗೆ ಗೊತ್ತಿಲ್ಲ. ಎಸ್ಟಿಪಿ ಬಗ್ಗೆ ಕೂಡ ಗೊತ್ತಿಲ್ಲ. ನಾನು ಎಸ್ಟಿಪಿಯ ಜನ ಅಲ್ಲ, PFIಯ ಜನವೂ ಅಲ್ಲ. ಮತ್ತು ಅವರ ಸೋರ್ಸ್ ಏನಿದೆ, ಅವರ ಚಟುವಟಿಕೆ ಏನಿದೆ, ಅದೆಲ್ಲ ಸರ್ಕಾರ ಏನ್ ಮಾಡ್ಬೇಕು ಅದರ ಬಗ್ಗೆ ತನಿಖೆ, ಏನಾದ್ರೂ ತಪ್ಪಿದೆ ಪ್ರಶ್ನೆ ಮಾಡೋದನ್ನ ನಿಷೇಧ ಮಾಡ್ಲಿಕ್ಕೆ ಅದರದೇ ಆದ ಕಾರಣಗಳು ರೂಲ್ಸ್ ಇದೆ. ಒಬ್ಬರಲ್ಲಿ ಈಗ ನಿಷೇಧ ಮಾಡ್ಲಿಕ್ಕೆ ಕಾರಣ ಒಬ್ಬರು ಹೇಳ್ತಾ ಇದ್ದಾರೆ, ಯಾರೊಬ್ಬರುವ ಸಂಚು ಮಾಡಿದ್ರು, ಅಂತಹ ಸಂಚುಗಳು ಎಷ್ಟು ನಡೀತಾ ಇದೆ ನಮ್ಮ ದೇಶದಲ್ಲಿ. ಗಾಂಧೀಜಿಯನ್ನೇ ಹತ್ಯೆ ಮಾಡಿದವರಿದ್ದಾರೆ, ಇವತ್ತಿಗೂ ದೇಶದ್ರೋಹಿಗಳನ್ನು ಗುಂಡಿಕ್ಕಿ ಕೊಲ್ಲಬೇಕು ಅಂತ ಮಾತಾಡುವ ಮಿನಿಸ್ಟರ್ಸ್ ಗಳಿದ್ದಾರೆ. ಅಂದ್ರೆ ಯಾವುದನ್ನು ನಿಷೇಧಿಸಬೇಕು, ಯಾವುದನ್ನು ಉಳಿಸಿಕೊಳ್ಬೇಕು, ನ್ಯಾಯ ಎಲ್ಲರಿಗೂ ಸಮಾನವಾಗಿರಬೇಕು ನಮ್ಮ ಅಭಿಪ್ರಾಯ. ನಿಷೇಧಿಸಬೇಕು ಅಂತ ಇದ್ರೆ ಅಂತ ಎಲ್ಲ ಚಟುವಟಿಕೆಗಳು ನಿಷೇಧಿಸಬೇಕು, ಅದು ಯಾವ ಸಂಘಟನೆಗಳು ನಿಷೇಧಿಸಬೇಕು ಅಲ್ಲ. ನಿಷೇಧಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನುಗಳು ಖಂಡಿತ ನಮ್ಮ ದೇಶದಲ್ಲಿ ಇದೆ, ಅದು ಮತ್ತಷ್ಟು ಅನಾಹುತಗಳಿಗೆ ಕಾರಣ ಆಗ್ತದೆ. ಅದರಿಂದಾಗಿ ಮುಸ್ಲಿಂ PFI ಅವರಿಗೆ ಸಮಸ್ಯೆ ಆಗ್ತದೆ ಎಂಬುದಕ್ಕಿಂತ ಮತ್ತೆ ಬೇರೆ ಅನಾಹುತಗಳಿಗೆ ಕಾರಣ ಆಗ್ತದೆ. ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಕಾನೂನನ್ನು ಮಾಡ್ತಾ ಹೋದರೆ ಸಮರ್ಥವಾದ ಕಾರಣಗಳಿವೆ, ಅಕ್ರಮವಾದ ಹಣಕಾಸು ವ್ಯವಹಾರ ಇದೆ, ಅದನ್ನು ಕಂಡುಹಿಡಿಯಬೇಕಾದದ್ದು ಅಥವಾ ಕ್ರಮ ಕೈಗೊಳ್ಳಬೇಕಾದದ್ದು ಸರ್ಕಾರದ ಹೊಣೆಗಾರಿಕೆ ನಮ್ಮದಲ್ಲ. ಮಾಧ್ಯಮ ಮಿತ್ರರೇ, ಏನು ತಮ್ಮ ಒಂದು ಸಮಯದ ಒಂದು ಏನು ನಮಗೆ ಈಗ ಬೇಗ ಇಲ್ಲಿ ತತ್ತೆರಳಬೇಕು ಎನ್ನುವಂತಹ ಒಂದು ಏನು ತಮ್ಮಲ್ಲಿ ಕಳವಳ ನಡೀತಾ ಇದೆ, ನಾವು ಸಂಪೂರ್ಣವಾಗಿ ಅದನ್ನು ನಮಗೆ ಅದು ಅರ್ಥ ಆಗ್ತಾ ಇದೆ. ನಾವಿನ್ನು ಜಾಸ್ತಿ ಸಮಯ ತಮ್ಮ ತಗೊಳಕ್ ಹೋಗೋದಿಲ್ಲ. ಒಂದೇ ವಿಷಯ ಏನಂದ್ರೆ, ನಾನು ಇಲ್ಲಿ ಹಾಸನದಲ್ಲಿ ವಾಸವಾಗಿ ಸುಮಾರು 16 ವರ್ಷದ ಒಂದು ಅವಧಿಯಲ್ಲಿ ಈ ಮುಕ್ತವಾಗಿ ಮಾಧ್ಯಮ ಮಿತ್ರರ ಜೊತೆಯಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ನಾನು ಕಂಡಿರೋದು ಇದು ಮೊದಲೇ ಒಂದು ಕಾರ್ಯಕ್ರಮ ಅಂತ ನನ್ನ ಒಂದು ಭಾವನೆ. ಇದು ಎಷ್ಟು ಸೊಗಸಾಗಿ ಎಷ್ಟು ಚೆನ್ನಾಗಿ ನಡೀತು ಅಂತ ಹೇಳಿದ್ರೆ, ತಮ್ಮ ತಾವು ಕೇಳಿರುವಂತಹ ಪ್ರಶ್ನೆಗಳು ಮತ್ತೆ ಇಲ್ಲಿ ಬಂದಿರುವಂತಹ ಉತ್ತರಗಳು ಅದು ಎಷ್ಟು ಒಂದು ಸಮಂಜಸವಾಗಿತ್ತು, ಒಂದು ಅರ್ಥಪೂರ್ಣವಾಗಿತ್ತು, ಅದು ತುಂಬಾ ಇವತ್ತಿನ ದೇಶದ ಒಂದು ವಿದ್ಯಮಾನಗಳ ಒಂದು ರೆಲೆವೆಂಟ್ ಆಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಬಹಳ ಸಂತೋಷವಾಗಿದೆ. ನಿಮ್ಮನ್ನು ಹೇಗೆ ಕೃತಜ್ಞತೆ ಅರ್ಪಿಸಬೇಕು ಹೇಗೆ ಹೇಳ್ಬೇಕಂತ ನನ್ನ ಹತ್ರ ಪದಗಳಿಲ್ಲ. ತುಂಬಾ ಬಿಸಿಯೆಸ್ಟ್ ಪೀಪಲ್ ಅಮಾಂಗ್ ದ ಪೀಪಲ್ ಅಂತ ಹೇಳಿದ್ರೆ ಜರ್ನಲಿಸ್ಟ್,
ಮೋಸ್ಟ್ ಬಿಸಿ ಪೀಪಲ್ ಇನ್ ದ ವರ್ಲ್ಡ್. ಸೊ ಹಾಗಾದ್ರೂ ಸಹ ತಾವೆಲ್ಲ ತಮ್ಮ ಅಮೂಲ್ಯವಾದಂತಹ ಒಂದು ಸಮಯವನ್ನು ನಮ್ಮ ಜೊತೆಯಲ್ಲಿ ತಾವು ಕಳೆದಿದ್ದೀರಾ, ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ. ತುಂಬಾ ಹೃದಯದಿಂದ ತಮ್ಮನ್ನು ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಜೈ.